ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ. ಹಾಗೆ ಟ್ಯಾರೋ ಲೈಫಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಯಾರೆಲ್ಲ ಮೊದಲನೇ ಸಲ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದೀರಾ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಮತ್ತು ಯಾರೆಲ್ಲ ವಿಸಿಟರ್ಸ್ ಇದ್ದೀರಾ, ನಿಮ್ಮೆಲ್ಲರಿಗೂ ಟ್ಯಾರೋ ಲೈಫಿಗೆ ಸ್ವಾಗತ. ಸೊ ಫ್ರೆಂಡ್ಸ್, ಇಂದಿನ ಒಂದು ವಿಡಿಯೋದಲ್ಲಿ ನಿಮ್ಮ ವ್ಯಕ್ತಿಯ ಒಂದು ಕರೆಂಟ್ ಫೀಲಿಂಗ್ಸ್ ಅಂತಕ್ಕಂಥದ್ದು ನಿಮ್ಮ ಬಗ್ಗೆ ಏನಿದೆ, ಈ ಕ್ಷಣಕ್ಕೆ ನಿಮ್ಮ ವ್ಯಕ್ತಿ ಏನನ್ನು ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ, ಮತ್ತು ನಿಮ್ಮ ರಿಲೇಶನ್ಶಿಪ್ ಬಗ್ಗೆ, ಅಥವಾ ಮುಂದಿನ ಒಂದು ನಿರ್ಧಾರದ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ಇವತ್ತಿನ ರೀಡಿಂಗ್ ಮಾಡೋದ್ರ ಮುಖಾಂತರ ನಾವು ತಿಳ್ಕೊಳ್ಳೋಣ, ಬನ್ನಿ. ಆ್ಯಂಡ್ ಗೈಸ್, ಇದು ಒಂದು ಜನರಲ್ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಸೊ ನಿಮ್ಗೆ ಯಾವ ವಿಚಾರಗಳು ರೆಸೊನೇಟ್ ಆಗುತ್ತೆ ಖಂಡಿತ ನೀವು ಕನ್ಸಿಡರ್ ಮಾಡಿ. ನಿಮಗೆ ಪರ್ಸ್ನಲ್ ಆಗಿ ರೀಡಿಂಗ್ ಬೇಕಾದಲ್ಲಿ ನಮ್ಮ ಸ್ಕ್ರೀನ್ ಮೇಲೆ ಕೊಟ್ಟಿರ್ತಕ್ಕಂಥ ನಂಬರ್ಗೆ ಕಾಂಟ್ಯಾಕ್ಟನ್ನು ಮಾಡ್ಬೋದು. ಇದು ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಆಗಿರುತ್ತೆ, ಇಲ್ಲಿ ಸಹ ನೀವು ಫಾಲೋ ಮಾಡಿ ಸಪೋರ್ಟ್ ಮಾಡ್ಬೋದು. ಪೆಂಡುಲಮ್ ರೀಡಿಂಗ್ಸ್ ರೆಗ್ಯುಲರ್ ಟಿಪ್ಸ್ ಅಂತಕ್ಕಂಥದ್ದು ನಾನು ಪೋಸ್ಟ್ ಮಾಡ್ತಾ ಇರ್ತೀನಿ. ಧನ್ಯವಾದಗಳು ಫ್ರೆಂಡ್ಸ್. ಸೊ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಮಾಡೋದಕ್ಕಿಂತ ಮುಂಚೆ ನಿಮ್ಮ ಮೈಂಡನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ, ಯಾವುದೇ ಟೆನ್ಷನ್ಸ್ ಅಂತಕ್ಕಂಥದ್ದು ಬೇಡ. ಓಕೆ, ನಿಮ್ಮ ವ್ಯಕ್ತಿ ಯಾರಿದ್ದಾರೆ ಅಲ್ಲ, ಅಥವಾ ಯಾರಿಗೋಸ್ಕರ ಈ ವಿಡಿಯೋವನ್ನು ನೋಡ್ತಾ ಇದ್ದೀರಾ, ಆ ವ್ಯಕ್ತಿಯ ಹೆಸರು ಅಥವಾ ಡೇಟ್ ಆಫ್ ಬರ್ತ್ ಅಥವಾ ಭಾವಚಿತ್ರ ಇತ್ತು ಅನ್ನೋ ಭಾವಚಿತ್ರವನ್ನು ನೆನೆಸ್ಕೊಳ್ಳಿ. ನಿಮ್ಮ ಮೈಂಡಲ್ಲೇ ಥಿಂಕ್ ಮಾಡಿ. ಶಫ್ಲಿಂಗ್ ಮಾಡ್ತಾ ಇದ್ದೀನಿ ಎನರ್ಜೀಸು, ದಯವಿಟ್ಟು ಈ ಪಾರ್ಟ್ನ ದಯವಿಟ್ಟು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ ನೀವು, ಯಾಕಂದರೆ ನಿಮ್ಮ ಎನರ್ಜೀಸ್ ಪಿಕ್ ಆಗೋದೆ ಈ ಶಫ್ಲಿಂಗಿಂದ. ಸೊ ದೀರ್ಘವಾಗಿ ನಿಮ್ಮ ಪರ್ಸನ್ ಬಗ್ಗೆ ಯೋಚನೆ ಮಾಡ್ತಾ ಯೂನಿವರ್ಸಲ್ಲಿ ಪ್ರೇಯರನ್ನು ಮಾಡ್ತಾ ಇರಿ. ಸೊ ದಟ್ ಆ ಒಂದು ಎನರ್ಜೀಸ್ ಅಂತಕ್ಕಂಥದ್ದು ನಿಮಗೆ ಹತ್ತಿರವಾಗಿ ರೆಸೊನೇಟ್ ಆಗ್ತಕ್ಕಂಥ ಎನರ್ಜೀಸ್ ಅಂತಕ್ಕಂಥದ್ದು ಆನ್ಸರ್ಸ್ ಅಂತಕ್ಕಂಥದ್ದು ಸಿಗಲಿ ನನಗೆ ಅಂತ ಪ್ರೇಯರನ್ನು ಮಾಡಿಕೊಳ್ಳಿ. ಸೊ ಪ್ರೇ ಟು ದ ಯೂನಿವರ್ಸ್. ಸೊ ನಿಮ್ಮ ವ್ಯಕ್ತಿಯ ಒಂದು ಕರೆಂಟ್ ಫೀಲಿಂಗ್ಸ್ ಯಾವ ರೀತಿ ಇದೆ, ಸೊ ನಿಮ್ಮ ವ್ಯಕ್ತಿಯ ಒಂದು ಕರೆಂಟ್ ಫೀಲಿಂಗ್ಸ್ ಚೆನ್ನಾಗಿ ರಿಲ್ಯಾಕ್ಸ್ ಮಾಡಿಕೊಳ್ಳಿ, ಮೈಂಡನ್ನು ರಿಲ್ಯಾಕ್ಸ್ ಮಾಡಿಕೊಂಡು ನಿಮ್ಮ ವ್ಯಕ್ತಿ ಯಾರಿದ್ದಾರೆ, ಓಕೆ, ಅವರ ಒಂದು ಭಾವಚಿತ್ರ ಅಂದರೆ ಓಕೆ. ನೀವು ದೀರ್ಘವಾಗಿ ಎಷ್ಟು ಆಲೋಚನೆ ಮಾಡ್ತೀರಾ ಅಷ್ಟು ವೇಗವಾಗಿ ಎನರ್ಜೀಸ್ ಕನೆಕ್ಟ್ ಆಗುತ್ತೆ. ಓಕೆ, ಇದು ನನಗೋಸ್ಕರನೇ ಇದು ರೀಡಿಂಗು ಅಂತ ಯೂನಿವರ್ಸಲ್ಲಿ ನೀವು ದೃಢವಾಗಿ ನಂಬಿಕೆಯನ್ನು ಇಟ್ಟು ನೀವು ನೋಡಬೇಕಾಗುತ್ತೆ. ಸೊ ಯಾವುದೇ ಒಂದು ಇರಲಿ, ಮ್ಯಾನಿಫೆಸ್ಟೇಷನ್ ಆಗಿರ್ಬೋದು, ಟ್ಯಾರೋ ರೀಡಿಂಗ್ ಆಗಿರ್ಬೋದು, ಸೊ ನೀವು ತುಂಬ ನಂಬಿಕೆಯೊಂದು ಇಟ್ಟು ನೋಡಿದಾಗ ಅದು ನಿಮಗೆ ಸಂಪೂರ್ಣವಾಗಿ ರೆಸೊನೇಟ್ ಆಗುತ್ತೆ. ಬ್ಯೂಟಿಫುಲ್ ಕಾರ್ಡ್ಸ್. ಸೊ ಬಾಟಮ್ ಆಫ್ ದ ಡೆಕ್ ನೋಡೋದಾದ್ರೆ ಫೋರ್ ಆಫ್ ಕಪ್ಸ್ ಅಂತಕ್ಕಂಥದ್ದು ಇಲ್ಲಿ ಕಾಣಿಸ್ಕೋತಾ ಇದೆ. ಸೊ ಗೈಸ್, ಈ ಒಂದು ರೀಡಿಂಗನ್ನು ನೋಡೋದಾದರೆ ಮೊದಲನೇದಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಸುಮಾರು ಜನ ನಿಮ್ಮ ಒಂದು ವ್ಯಕ್ತಿ ಯಾರಿದ್ದಾರೆ, ನೋ ಕಮ್ಯುನಿಕೇಷನ್ ಝೋನಲ್ಲಿ ಇರುವವರೇ ಜಾಸ್ತಿ ಇದ್ದಾರೆ. ಆ್ಯಂಡ್ ನಿಮ್ಮ ಮೆಸೇಜಸ್ಗೆ ಅಥವಾ ನಿಮ್ಮ ಒಂದು ಕಾಲ್ಸ್ಗೆ ನಿಮ್ಮ ವ್ಯಕ್ತಿ ಅಷ್ಟಕ್ಕಷ್ಟೇ ರೆಸ್ಪಾಂಡ್ ಅಂತಕ್ಕಂಥದ್ದು ಮಾಡ್ತಾ ಇಲ್ಲ. ಅಂದರೆ ಕಮ್ಯುನಿಕೇಷನ್ ಅಂತಕ್ಕಂಥದ್ದು ಇಲ್ಲಿ ಬಹಳ ಕಮ್ಮಿ ಆಗಿದೆ ಅಂತ ನನಗಿಲ್ಲಿ ಅನ್ನಿಸ್ತಾ ಇದೆ. ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ, ನೀವು ತುಂಬ ವೆಯ್ಟ್ ಮಾಡ್ತಾ ಇದ್ದೀರಾ. ಓಕೆ, ಅವ್ರು ರಿಪ್ಲೈ ಮಾಡ್ತಾರೆ ಅಥವಾ ನನ್ನ ಸ್ಟೇಟಸ್ ಏನಾದರೂ ಹಾಕಿದ್ರೆ ಅದನ್ನು ನೋಡ್ತಾರಾ, ಸೋಷಿಯಲ್ ಮೀಡಿಯಾದಲ್ಲಿ ಏನಾದರೂ ಅವ್ರು ನನ್ನನ್ನು ಫಾಲೋ ಮಾಡ್ತಾರಾ. ಓಕೆ, ಈ ಥರ ಅವರ ಒಂದು ಆ್ಯಕ್ಟಿವಿಟೀಸ್ನ ನೀವು ತುಂಬ ಚೆಕ್ ಮಾಡ್ತಾ ಇದ್ದೀರಾ. ಓಕೆ, ಇವತ್ತು ಮಾಡ್ಬೋದು, ನಾಳೆ ನನಗೆ ಅವ್ರು ರಿಪ್ಲೈ ಮಾಡ್ಬೋದು ಅನ್ನೋ ಒಂದು ನಂಬಿಕೆ ಅಂತಕ್ಕಂಥದ್ದು, ಆ ನಂಬಿಕೆಯಿಂದ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ ಎಷ್ಟೋ ಜನ. ಕೆಲವರು ಮದುವೆಯ ಕಮಿಟ್ಮೆಂಟ್ಗೋಸ್ಕರ ಸಹ ಇಲ್ಲಿ ತುಂಬ ಜನ ವೆಯ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಏನಾಗ್ತಾ ಇದೆ ಅಂತಂದರೆ, ನಿಮಗೆ ಮನೆಯವರ ಪ್ರೆಷರ್ ಇದೆ, ಅಟ್ ದ ಸೇಮ್ ಟೈಮ್ ನಿಮ್ಮ ವ್ಯಕ್ತಿಯಿಂದ ಸಹ ಏನು ರೆಸ್ಪಾನ್ಸ್ ಅಂತಕ್ಕಂಥದ್ದು ಬರ್ತಾ ಇಲ್ಲ. ನಿಮಗೆ ಮೇಲಿಂದ ಮೇಲೆ ಪ್ರಪೋಸಲ್ಸ್ ಬರ್ತಾ ಇದೆ, ಮನೆಯಲ್ಲಿ ನೋಡ್ತಾ ಇದ್ದಾರೆ ಮ್ಯಾಚಸ್ನ, ಆದರೆ ನೀವು ಮಾತ್ರ ಈ ಒಂದು ವ್ಯಕ್ತಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ. ಇಲ್ಲ, ನನಗೆ ನಂಬಿಕೆ ಇದೆ ಯೂನಿವರ್ಸಲ್ಲಿ, ನಾನು ನಂಬ್ತೇನೆ ಅಂದ್ಬಿಟ್ಟು ಒಂದು ಹೋಪ್ನ ಇಟ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀರಾ.
ಆ್ಯಂಡ್ ಅಟ್ ದ ಸೇಮ್ ಟೈಮ್ ಗೈಡೆನ್ಸನ್ನು ಸಹ ತಗೋತಾ ಇದ್ದೀರಾ. ಒಂದು ಟ್ಯಾರೋ ರೀಡಿಂಗ್ ಆಗಿರ್ಬೋದು, ಸ್ಪೆಲ್ಸ್ ಮಾಡಿಸ್ತಾ ಇರ್ಬೋದು ಒಂದು ಪರ್ಸನ್ಗೋಸ್ಕರ, ಅಥವಾ ಎಷ್ಟೋ ಜನ ಆಸ್ಟ್ರಾಲಜರ್ಸ್ನ ನೀವು ಸಂಪರ್ಕ ಮಾಡಿ ಓಕೆ ಇದಾಗುತ್ತಾ, ಅವ್ರು ನನಗೆ ಕಮಿಟ್ಮೆಂಟ್ ಕೊಡ್ತಾರಾ ಇಲ್ವಾ ಅನ್ನೋ ಒಂದು ರಿಸರ್ಚ್ ಅಂತಕ್ಕಂಥದ್ದನ್ನ ಮಾಡ್ತಾ ಇದ್ದೀರಾ, ಮಾಹಿತಿ ಅಂತಕ್ಕಂಥದ್ದನ್ನ ನೀವು ಕಳೆ ಹಾಕ್ತಿದ್ದೀರಾ, ಮ್ಯಾನಿಫೆಸ್ಟೇಷನ್ ದೇವರಲ್ಲಿ ತುಂಬ ಬೇಡ್ತಾ ಇದ್ದೀರಾ. ಸೊ ಒಂದು ರೀತಿ ಹೇಳಬೇಕು ಅಂದರೆ ಪ್ರತಿ ಕ್ಷಣನೂ ಆ ಒಂದು ವೇಯ್ಟಿಂಗ್ ಏನಿದೆ ಆ ಒಂದು ಪರಿಸ್ಥಿತಿನಲ್ಲಿ ನೀವಿದ್ದೀರಾ ಅಂತಲೇ ಹೇಳ್ಬೋದು. ಓಕೆ, ಆ್ಯಂಡ್ ಈ ಒಂದು ಎನರ್ಜೀಸ್ನ ನೋಡಿದಾಗ ನೀವು ನಿಮ್ಮ ಪರ್ಸನ್ ಜೊತೆ ಮಾತಾಡಿದಾಗೆಲ್ಲ ಒಂದು ರೀತಿ ಜಗಳದ ರೂಪದಲ್ಲಿ ಅದು ಟರ್ನ್ ಆಗ್ತಾ ಇದೆ. ಅಥವಾ ನೀವು ಏನಾದರೂ ಜಗಳ ಮಾಡ್ತೀರಾ ಅಥವಾ ನಿಮ್ಮ ವ್ಯಕ್ತಿ ಏನಾದರೂ ಜಗಳ ಮಾಡಿ ಆ ಒಂದು ಸಂಭಾಷಣೆ ಕಮ್ಯುನಿಕೇಷನ್ ಅಂತಕ್ಕಂಥದ್ದೇನಿದೆ ಅಲ್ಲಿಗಲ್ಲಿಗೆ ಕಟ್ಟಾಗ್ತಾ ಇದೆ. ಅಥವಾ ಅವ್ರು ತುಂಬ ಆವೇಶದಿಂದ ಮಾತಾಡ್ತಾರೆ, ಸಮಾಧಾನ ಇರೋ ಅಂತಕ್ಕಂಥದ್ದು ಇರೋದಿಲ್ಲ, ನೀವೇನು ಹೇಳಕ್ಕೆ ಬರ್ತಿದ್ದೀರಾ ಅನ್ನೋ ಒಂದು ಪಾಯಿಂಟನ್ನು ಕೇಳಿಸ್ಕೊಳ್ಳೋದಕ್ಕೂ ನಿಮ್ಮ ವ್ಯಕ್ತಿ ಹತ್ರ ತಾಳ್ಮೆ ಅಂತಕ್ಕಂಥದ್ದು ಇಲ್ಲ. ಇದು ನಾನು ತುಂಬ ಸ್ಪಷ್ಟವಾಗಿ ನೋಡ್ತೇನೆ. ಒಂಥರ ಆಕ್ರೋಶ, ಒಂದು ಆ್ಯಟಿಟ್ಯೂಡು, ಒಂದು ಈಗೋಯಿಶ್ ನೇಚರ್ ಅಂತಕ್ಕಂಥದ್ದನ್ನ ನಾವೇನು ನೋಡ್ತಾ ಇದ್ದೀವಿ ಅದು ಇಲ್ಲಿ ನೋಡ್ತಾ ಇದ್ದೀವಿ. ಅಂದರೆ ಮನುಷ್ಯನಿಗೆ ತಾಳ್ಮೆ ಅಂತಕ್ಕಂಥದ್ದು ಬಹಳ ಮುಖ್ಯ, ಯಾವುದೇ ಒಂದು ವಿಚಾರ ಆಗಿರ್ಬೋದು, ರೈಟ್? ಸೊ ಆ್ಯಂಡ್ ಎಸ್ಪೆಷಲಿ ಪ್ರೀತಿ ವಿಚಾರ ಅಂತ ಬಂದಾಗ ತುಂಬಾ ತಾಳ್ಮೆಯಿಂದ ಕೆಲವೊಂದು ವಿಚಾರಗಳನ್ನ ಹ್ಯಾಂಡಲ್ ಮಾಡಬೇಕು. ಸೊ ಅದು ನಿಮ್ಮ ಪರ್ಸನ್ಗೆ ತುಂಬ ವೇಗವಾಗಿ ಯೋಚನೆ ಮಾಡ್ದೇ ಮಾತಾಡ್ಬಿಡೋದು, ಯೋಚನೆ ಮಾಡ್ದೇ ಏನೋ ಒಂದು ನಿಮಗೆ ಇನ್ಸಲ್ಟ್ ಆಗೋ ಥರ ನಡ್ಕೊಂಡ್ಬಿಡೋದು, ಇದೆಲ್ಲವೂ ನಿಮ್ಮ ಪರ್ಸನ್ ಮಾಡ್ತಾ ಇದ್ದಾರೆ. ಆ್ಯಂಡ್ ನೀವು ಸಹ ಒಂದು ರೀತಿ ನನಗೆ ಅವಕಾಶ ಸಿಗಲಿ ಆಮೇಲೆ ನಾನು ನೋಡ್ಕೋತೀನಿ, ಅಥವಾ ಅವನ ಅವಕಾಶ ಸಿಗಲಿ ಅವನು ಏನು ಒಂದು ತಪ್ಪನ್ನು ಮಾಡಿ ನನ್ನ ಮನಸ್ಸನ್ನು ನೋಯಿಸ್ತಾ ಇದ್ದ ಅದೇನು ಅಂತ ನಾನು ತೋರಿಸ್ತೀನಿ ಅಂತ ಸಹ ಎಷ್ಟೋ ಜನ ಒಂದು ರೀತಿ ವೇಯ್ಟ್ ಮಾಡ್ತಾ ಇದ್ದೀರಾ. ಅಥವಾ ಆ ಒಂದು ಟೈಮ್ ಬರಲಿ ಅವಾಗ ನಿನಗೆ ಅರ್ಥ ಆಗುತ್ತೆ ನಾನೇನು ನನ್ನ ಪೇನ್ ಏನು, ನಾನು ಎಷ್ಟು ಒಂದು ಒದ್ದಾಡಿದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಅನ್ನೋದು ಸಹ ಎಷ್ಟೋ ಜನ ಇಲ್ಲಿ ವೇಯ್ಟಿಂಗಲ್ಲಿ ಇದ್ದೀರಾ ಅಂತ ನಾನು ಹೇಳ್ಬೋದು. ಸಿ ಕರೆಂಟ್ಲಿ ನೋಡೋದಾದ್ರೆ ನಿಮ್ಮ ವ್ಯಕ್ತಿ ನಿಮ್ಮ ಕಡೆ ಲೈಕ್ ತಿರುಗೂ ನೋಡ್ತಾ ಇಲ್ಲ. ನೀವು ಎಷ್ಟು ಒಲವು, ಎಷ್ಟು ಪ್ರೀತಿ, ಎಷ್ಟು ನಂಬಿಕೆ, ಟ್ರಸ್ಟ್, ಎಷ್ಟೇ ನೀವು ಆ ವ್ಯಕ್ತಿನ ಅಂಗಲಾಚಿ ಬೇಡಿದ್ರೂ ಆ ವ್ಯಕ್ತಿ ನಿಮ್ಮನ್ನು ತುಂಬ ಇಗ್ನೋರ್ ಮಾಡ್ತಾ ಇದ್ದಾರೆ. ಅಂದರೆ ಇಲ್ಲಿ ಯಾವ ಥರ ಒಂದು ಎನರ್ಜೀಸ್ ಅಂದರೆ ನಿಮ್ಮ ಪ್ರೀತಿಯ ವ್ಯಾಲ್ಯೂ ಬೆಲೆ ಅಂತಕ್ಕಂಥದ್ದು ಈ ವ್ಯಕ್ತಿಗೆ ಇನ್ನೂ ತಿಳಿದಿಲ್ಲ, ತುಂಬ ಲೈಟಾಗಿ ತಗೋತಾ ಇದ್ದಾರೆ ನಿಮ್ಮನ್ನು. ಓಕೆ, ನಿಮ್ಮ ಏನೋ ಒಂದು ಕಮಿಟ್ಮೆಂಟ್ ನೀವು ತೋರಿಸ್ತಾ ಇದ್ದೀರಾ ಪ್ರೀತಿ ಬೇರೆ ಯಾರೂ ತೋರಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಈ ವ್ಯಕ್ತಿಗೆ, ಅಷ್ಟು ನೀವು ಒಂದು ಬಾಂಡ್ ಅಂತಕ್ಕಂಥದ್ದನ್ನ ಕ್ರಿಯೇಟ್ ಮಾಡಿಕೊಟ್ಟಿದ್ದೀರಾ ಈ ವ್ಯಕ್ತಿ. ಆದ್ರೂ ಈ ವ್ಯಕ್ತಿಗೆ ಕೃತಜ್ಞತೆ ಅಂತಕ್ಕಂಥದ್ದಿಲ್ಲ. ಸೊ ಅದು ಇಲ್ಲಿ ತುಂಬ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಆದರೆ ಮುಂಬರುವಂತಹ ದಿನಗಳಲ್ಲಿ ತುಂಬ ಒಂದು ಖುಷಿಯ ವಾತಾವರಣ ಅಂತಕ್ಕಂಥದ್ದು ಇಲ್ಲಿ ನೋಡ್ತಾ ಇದ್ದೀನಿ. ಅಂದರೆ ಈ ವ್ಯಕ್ತಿಯ ಎಮೋಷನ್ಸ್ ಅಂತಕ್ಕಂಥದ್ದು ನಿಮ್ಮ ಪರವಾಗಿ ಬದಲಾಗಲಿದೆ. ಒಂದು ಅವಕಾಶ ಸಿಗುತ್ತೆ, ಇವರು ತಮ್ಮನ್ನ ತಾವು ಅರ್ಥಕೊಂಡು ರಿಯಲೈಸ್ ಮಾಡಿ ನಿಮ್ಮ ಮನಸ್ಸನ್ನ ಅರ್ಥ ಮಾಡ್ಕೊಂಡು ಬಂದು ಕಮಿಟ್ಮೆಂಟ್ ಕೊಡುವಂಥದ್ದು ಇದೆಯಲ್ಲ. ಸಿ ದಿಸ್ ಈಸ್ ಅ ಕಮಿಟ್ಮೆಂಟ್ ಕಾರ್ಡ್, ಫ್ಯಾಮಿಲಿ ಜೊತೆಗೆ ಕಮಿಟ್ಮೆಂಟ್ ಕೊಡುವಂಥ ಕಾರ್ಡ್ ಇದು. ಸೊ ಹಾಗಾಗಿ ಒಳ್ಳೆಯ ದಿನಗಳಿದೆ, ಸ್ವಲ್ಪ ತಡ ಆಗ್ಬೋದು, ಯಾಕಂದರೆ ಕಪ್ಸ್ ಎನರ್ಜಿ ಬಂದಿರೋದ್ರಿಂದ ಈ ಬದಲಾವಣೆಗೆ ಸಮಯ ಅಂತಕ್ಕಂಥದ್ದು ಖಂಡಿತ ಆಗುತ್ತೆ. ಬಟ್ ಅಲ್ಲಿವರೆಗೂ ನೀವು ಹೆಂಗೆ ನಿಮ್ಮ ಫ್ಯಾಮಿಲಿಯನ್ನು ಹ್ಯಾಂಡಲ್ ಮಾಡ್ತೀರಾ ಅನ್ನೋದು ನಿಮ್ಮ ಮೇಲೆ ನಿಂತಿದೆ. ಓಕೆ, ಇಲ್ಲಾಂದರೆ ನೀವು ಒಂದು ಕೌನ್ಸಿಲಿಂಗ್ ಸೆಷನನ್ನು ತೊಗೋಬೋದು. ಸೊ ದಟ್ ನಿಮಗೆ ಯಾವುದೇ ಒಂದು ಗೈಡೆನ್ಸ್ ಬೇಕು ಅಂದರೆ ನಾನು ಆ ಗೈಡೆನ್ಸನ್ನು ನಾನು ನಿಮಗೆ ಕೊಡಬಲ್ಲೆ. ಓಕೆ, ಸೊ ನೋಡೋಣ. ಹ್ಯಾಪಿ ಮೂಮೆಂಟ್ಸ್ ಅಂತೂ ಇಲ್ಲಿ ಬರ್ತಾ ಇದೆ ಖಂಡಿತ ಫ್ಯೂಚರಲ್ಲಿ. ಬಟ್ ಏನಂದರೆ ಆ ಒಂದು ಟೈಮಿಂಗ್ ಅಂತಕ್ಕಂಥದ್ದು ಬರಬೇಕು, ಬಟ್ ನೀವು ಕಾಯಲೇಬೇಕಾಗುತ್ತೆ ಆ ಒಂದು ಟೈಮಿಂಗ್ಗೋಸ್ಕರ. ಓಕೆ, ಡಿವೈನ್ ಟೈಮಿಂಗ್ಗೋಸ್ಕರ ಕಾಯಲೇಬೇಕು. ನೋಡೋಣ ನಮ್ಮ ಏಂಜಲ್ಸ್ ಏನು ಹೇಳ್ತಾರೆ, ಗೈಡೆನ್ಸ್ ಏನು ಸಿಗುತ್ತೆ ಈ ಒಂದು ವಿಚಾರಕ್ಕೆ. ಸೊ ಡಿಯರ್ ಏಂಜಲ್ಸ್, ವೀಕ್ಷಕರಿಗೆ ಗೈಡೆನ್ಸನ್ನು ದಯವಿಟ್ಟು ಕೊಡಿ. ಏಂಜಲ್ಸ್ ಕ್ಷಮಾಕಾಲಿ, ಥಿಂಕ್ ಮಾಡಿ, ಏಂಜಲ್ಸಲ್ಲಿ ಆದಷ್ಟು ಕನೆಕ್ಟ್ ಮಾಡಿ ನೋಡೋಣ ನಮ್ಮ ಏಂಜಲ್ಸ್ ಕಡೆಯಿಂದ ಯಾವ ಒಂದು ಗೈಡೆನ್ಸ್ ಸಿಗ್ತಾರೆ. ಡಿಯರ್ ಏಂಜಲ್ಸ್, ಅದಿಟ್ಟು ನಮ್ಮ ವ್ಯೂವರ್ಸ್ಗೆ ಒಂದು ಗೈಡೆನ್ಸನ್ನು ಸಜೆಸ್ಟ್ ಮಾಡಿ ಪ್ಲೀಸ್. ಓಕೆ, ಚೇಮಾಕಾಲಿ. ಮೊದಲನೇದಾಗಿ
ಬಿ ಅಸರ್ಟಿವ್ ಅಂತ ಹೇಳ್ತಾರೆ. ನಂಬಿಕೆಯನ್ನ ಮಾತ್ರ ಯಾವುದೇ ಕಾರಣಕ್ಕೂ ಕಳ್ಕೋಬೇಡಿ. ಆ ನೋಡಿ ನಾನು ಹೇಳಿದೆ, ನಾಟ್ ದ ರೈಟ್ ಟೈಮ್, ಸೊ ವೆಯ್ಟ್ ಮಾಡಬೇಕು. ಹಾಗಾದ್ರೆ ಆಗುತ್ತಾ? ಇಟ್ಸ್ ಅ ನೋ ಕಾರ್ಡ್. ಫ್ಯೂಚರಲ್ಲಿ ಏನಾಗ್ತಾ ಇದೆ ಅಂತ ನೋಡೋಣ. ನೋ ನೀಡ್ ಟು ವರಿ ಅಂತ ಹೇಳ್ತಾ ಇದ್ದಾರೆ. ಸೊ ಏಂಜಲ್ಸ್ ಸೂಕ್ಷ್ಮವಾಗಿ ಏನು ಹೇಳ್ತಿದ್ದಾರೆ ಅಂದರೆ, ನೀವು ಎಷ್ಟೇ ಅಂಗಲಾಚಿಬೇಡಿ, ಎಷ್ಟೇ ನೀವು ಈ ವ್ಯಕ್ತಿ ಹಿಂದೆ 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 ಹೋಗಿ, ಈ ವ್ಯಕ್ತಿ ಬದಲಾಗಲ್ಲ. ಬಿಕಾಸ್ ಇದು ಸರಿಯಾದ ಸಮಯ ಅಲ್ಲ. ಓಕೆ, ಬಟ್ ನಂಬಿಕೆಯನ್ನು ಇಟ್ಕೊಳ್ಳಿ. ಆ್ಯಂಡ್ ನೋ ನೀಡ್ ಟು ವರಿ. ನೀವು ಮಾಡಬೇಕಾಗಿರೋದಿಷ್ಟೇ, ನಂಬಿಕೆ ಇರಲಿ. ಆ ವ್ಯಕ್ತಿನ ಹಿಂದೆ ಹಿಂದೆ ಹೋಗೋದನ್ನು ಬಿಡಿ. ಆ ಒಂದು ವ್ಯಕ್ತಿಯನ್ನು ಅವ್ರ ಪಾಡಿಗೆ ಅವ್ರಿಗೆ ಒಂದು ಕೆಲವೊಂದು ತಿಂಗಳು ಬಿಟ್ಬಿಡಿ. ಓಕೆ, ಏನೂ ರಿಯಾಕ್ಟ್ ಮಾಡಲಿಕ್ಕೆ ಹೋಗಬೇಡಿ. ವರಿ ಮಾಡ್ಕೋಬೇಡಿ, ಯಾಕಂದರೆ ಒಂದು ಒಳ್ಳೆ ಹ್ಯಾಪಿ ಚೇಂಜಸ್ ಅಂತಕ್ಕಂಥದ್ದು ಬರ್ತಾ ಇದೆ. ಬಟ್ ಏನಂದರೆ, ಕೆಲವೊಂದು ತಪ್ಪು ಹೆಜ್ಜೆ ಇಡೋದ್ರಿಂದ ನಾವೇ ಆ ಅವಕಾಶನ ಹಾಳು ಮಾಡ್ಕೊಳ್ಳುವಂಥದ್ದು ಇದೆ. ಸೊ ಅದಕ್ಕೇ ದಯವಿಟ್ಟು, ಸಿ ಏಂಜಲ್ಸ್ ತುಂಬ ಕ್ಲಿಯರ್ ಆಗಿ ಹೇಳಿದ್ದಾರೆ, ದಿಸ್ ಇಸ್ ನಾಟ್ ದ ರೈಟ್ ಟೈಮ್, ಇದು ಸರಿಯಾದ ಸಮಯ ಅಲ್ಲವೇ ಅಲ್ಲ. ದಯವಿಟ್ಟು ಯಾವುದೇ ಒಂದು ಆ್ಯಕ್ಷನನ್ನು ತಗೋಬೇಡಿ, ನೋ ಅಂತ ಬಂದಿದೆ ನೋಡಿ. ಸೊ ಹಾಗಾಗಿ ವೆಯ್ಟ್ ಮಾಡಿ ತಾಳ್ಮೆಯಿಂದ. ಆ್ಯಂಡ್ ನೋ ನೀಡ್ ಟು ವರಿ. ಸೊ ಓಕೆ, ವೆಯ್ಟ್ ಮಾಡಿದ್ರೆ ಅಥವಾ ನಾನು ಅವ್ರಿಗೆ ರೆಸ್ಪಾಂಡ್ ಮಾಡಿದ್ರೆ ಅವ್ರು ಬಿಟ್ಟೋಗ್ಬಿಡ್ತಾರ, ಮತ್ತೆ ವಾಪಸ್ ಬರಲ್ವ, ಈ ಥರ ಭಯಗಳೂ ಎಷ್ಟೋ ಜನಕ್ಕೆ ಇರುತ್ತೆ, ರೈಟ್? ಬಟ್ ಏಂಜಲ್ಸ್ ಹೇಳ್ತಿದ್ದಾರೆ, ನೋ ನೀಡ್ ಟು ವರಿ. ಆ ಥರ ಭಯವನ್ನು ದಯವಿಟ್ಟು ಇಟ್ಕೋಬೇಡಿ. ಸೊ ಥ್ಯಾಂಕ್ ಯು ಏಂಜಲ್ಸ್ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅದ್ಭುತವಾಗಿ ಒಂದು ಪರಿಹಾರವನ್ನು ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಏಂಜಲ್ಸ್. ಸೊ ಗೈಸ್, ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್. ಐ ಹೋಪ್ ನಿಮಗೆ ಇಷ್ಟ ಆಗಿದೆ. ಆ್ಯಂಡ್ ಯಾರ ಜೊತೆ ಎಲ್ಲ ಇದು ರೆಸೊನೇಟ್ ಆಯಿತು ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮ್ಗೆ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಆಗಿರ್ಬೋದು ಅಥವಾ ಟ್ಯಾರೋ ಫೇಸ್ ರೀಡಿಂಗ್ ಕಲಿಬೇಕು, ಏನೇ ಒಂದು ಅಕಲ್ಟ್ ರಿಲೇಟೆಡ್ ನಾನು ಕಲಿಬೇಕು ಅಂತ ಅಂದ್ಕೊಂಡಿದ್ರೆ ದಯವಿಟ್ಟು ಸಂಪರ್ಕ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಗೈಸ್. ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್, ನಿಮ್ಮೆಲ್ಲರಿಗೂ ನಮಸ್ತೆ. ಹರೇ ಕೃಷ್ಣ.